ನಾಳೆ 32,000 ಖಾಸಗಿ ಬಸ್ಗಳ ಓಡಾಟವನ್ನು ನಡೆಸ್ತಾ ಇವೆ ಖಾಸಗಿ ವಾಹನಗಳು ಸೋ ರಾಜ್ಯದಲ್ಲಿ ನಾಳೆ ಖಾಸಗಿ ದರ್ಬಾರ್ ನಾಳೆ ಖಾಸಗಿ ದರ್ಬಾರ್ ರಾಜ್ಯದಲ್ಲಿ ನಾಳೆ ಖಾಸಗಿ ದರ್ಬಾರ್ ನಡೆಯಲಿದೆ ಯಾಕೆ ಅಂತಂದ್ರೆ ಸಾರಿಗೆ ಬಸ್ಗಳೆಲ್ಲವೂ ಕೂಡ ನಿಲ್ತಾ ಇದ್ದಾವೆ ಹಾಗಾಗಿ 32,000 ಖಾಸಗಿ ವಾಹನಗಳು ಓಡಾಡುತ್ತವೆ ಅದರಲ್ಲಿ 8,000 ಖಾಸಗಿ ಬಸ್ಸು 20,000 ಮ್ಯಾಕ್ಸಿ ಕ್ಯಾಬ್ಗಳು ಓಡಾಟವನ್ನು ನಡೆಸ್ತಾ ಇವೆ ಖಾಸಗಿ ಬಸ್ ಒಕ್ಕೂಟದ ರಾಜ್ಯ ಹೇಳಿದ್ದಾರೆ ಈಗ ನಾಳೆಯಿಂದ ನಾವು ಓಡಿಸ್ತೀವಿ ಅಂತ ಹೇಳಿ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಓಡಿಸ್ತೀವಿ ಅಂತ ಹೇಳಿದ್ದಾರೆ ಸೋ ಇದು ಕೇವಲ ಇಲ್ಲಿಗೆ ಸೀಮಿತವಾಗುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಇದು ಖಾಸಗಿಯಾಗಿನೇ ಮಾರ್ಪಡುತ್ತಾ ಆಗದ್ರು ಆಗಬಹುದು ಆಗುವಂತ ಸಾಧ್ಯತೆನೇ ಹೆಚ್ಚಾಗಿದೆ ಪ್ರೈವೇಟೈಸೇಷನ್ ಎಲ್ಲಾ ಕ್ಷೇತ್ರಗಳಲ್ಲೂ ಬಂದಾಗಿದೆ ಸಾರಿಗೆ ಕ್ಷೇತ್ರದಲ್ಲೂ ಕೂಡ ಈಗ ಇದೆ ಬಟ್ ಅದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಈ ವಿಚಾರದಲ್ಲೂ ಕೂಡ ಬಂದುಬಿಡುತ್ತಾ ಬರಬಹುದೇನು ನಡೆಯುವಂತ ರೀತಿಗಳು ಹಾಕ್ತಾ ಇರುವಂತ ಒತ್ತಡಗಳ ಮಧ್ಯದಲ್ಲಿ ಈಗ ಸರ್ಕಾರ ನಷ್ಟದಲ್ಲೂ ನಾನು ನಡೆಸ್ತೀವಿ ಅಂತ ಹೇಳೋಕೆ ನನ್ನ ಸಹೋದರಿ ದೀಪಕ್ ಜೈನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪಕ್ ಈಗ ನಾವು ಗಮನಿಸಿರೋ ರೀತಿಯಲ್ಲಿ ಉಡುಪಿ ಭಾಗದಲ್ಲಿ ಇರಬೇಕಾದ್ರೆ 85-90% ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಬಸ್ಗಳೇ ಓಡಾಡುವಂಥದ್ದು ಸೊ ಈಗ ಸರ್ಕಾರಿ ಬಸ್ಗಳು ತುಂಬ ಕಡಿಮೆ ಇದೆ ಹೀಗಿರಬೇಕಾದ್ರೂ ಅಲ್ಲಿ ಬಹುದೊಡ್ಡದಾದಂಥ ಸಮಸ್ಯೆ ಏನಾದರೂ ಆಗ್ತಾ ಇದೆಯಾ ಉಡುಪಿಯಲ್ಲಿ ಇಲ್ಲ ಈ ತರದ ಪ್ರತಿಭಟನೆಗಳು ನಡೆದಾಗ ಉಡುಪಿಯಲ್ಲಿ ಆ ಪ್ರತಿಭಟನೆ ಯಾವತ್ತೂ ಯಶಸ್ವಿ ಆಗಿಲ್ಲ ನಾಳೆ ಕೂಡ ಪ್ರತಿಭಟನೆ ಇಲ್ಲಿ ಯಶಸ್ವಿ ಆಗುವ ಸಾಧ್ಯತೆ ಕಮ್ಮಿ ಇದೆ ಸುಮಾರು 10,000 ಬಸ್ಗಳು ಖಾಸಗಿ ಬಸ್ಗಳನ್ನ ಎಲ್ಲೆಲ್ಲ ಸರ್ಕಾರಿ ಬಸ್ಗಳು ಓಡಾಡ್ತಾ ಇದೆ ಅಲ್ಲಿ ನಾವು ಓಡಿಸ್ತೇವೆ ಅನ್ನೋ ಮಾತನ್ನ ಕೊಯಿಲಾಡಿ ಸುರೇಶ್ ನಾಯಕ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸುಮಾರು 13 ಜಿಲ್ಲೆಗಳಲ್ಲಿ 90% ನಷ್ಟು ಸರ್ಕಾರಿ ಬಸ್ಗಳು ಇರುವಂತದ್ದು ಅಲ್ಲೂ ಕೂಡ ನಾವು ಮ್ಯಾಕ್ಸಿ ಕ್ಯಾಬ್ಗಳನ್ನು ಹಾಕ್ತೇವೆ ಅದರ ಜೊತೆಗೆ ಕರಾವಳಿ ಭಾಗದಿಂದ ಮತ್ತು 17 ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಖಾಸಗಿ ಸ್ವಾಮ್ಯದ ಬಸ್ಗಳು ಹೆಚ್ಚಿವೆ ಆ ಎಲ್ಲ ಬಸ್ಗಳನ್ನ ಮೂವ್ ಮಾಡ್ತೇವೆ ಅನ್ನೋದನ್ನು ತಿಳಿಸಿರುವಂತದ್ದು ಹಾಗಾಗಿ ಸುಮಾರು 32,000 ವಾಹನಗಳನ್ನ ನಾಳೆ ಪ್ರಾರಂಭಗೊಂಡು ಯಾವಾಗದವರೆಗೆ ಮುಷ್ಕರ ಇರ್ತದೆ ಅವತ್ತೆಲ್ಲ ನಾವು ಮುಂದುವರಿಸ್ತೇವೆ ಅನ್ನುವಂಥದ್ದು ಅದರ ಜೊತೆಗೆ ಮತ್ತೊಂದು ದೊಡ್ಡ ವಿಚಾರವನ್ನ ಇಲ್ಲಿ ಅವರು ಹೇಳಿರುವಂತದ್ದು ಮುಂದಿನ ದಿನಗಳಲ್ಲಿ 60-40 ಅನುಪಾತದಲ್ಲಿ ನಮಗೂ ಕೂಡ ಅವಕಾಶ ಕೊಡಿ ಅಂದ್ರೆ 40% ನಷ್ಟು ಖಾಸಗಿ ಬಸ್ಗಳಿಗೂ ಕೂಡ ಇಡೀ ರಾಜ್ಯದಲ್ಲಿ ಬಾಡಿಗೆ ಮಾಡುವಂತಹ ಜನರನ್ನ ಸಾಗಾಟ ಮಾಡುವಂತಹ ವ್ಯವಸ್ಥೆಗೆ ಸರ್ಕಾರ ಮುಂದೆ ಬರಬೇಕು ಅನ್ನೋ ಮಾತನ್ನು ತಿಳಿಸಿದ್ದಾರೆ ಹಾಗಾಗಿ ಇಂತಹ ಸಮಯವನ್ನ ಉಪಯೋಗ ಮಾಡಿಕೊಂಡು ಖಾಸಗಿಯ ಸಾಮ್ರಾಜ್ಯ ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅರುಣ್ ಡೆಫಿನೆಟ್ ಆಗಿ ಆಗುತ್ತೆ ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು